ಅದೇ ಇರುವ ಹಿರಿಯ ಪೇಜಾವರ ಸ್ವಾಮೀಜಿಯವರು, ರಾಘವೇಶ್ವರ ಸ್ವಾಮೀಜಿಯವರು ಮತ್ತು ಸುಬ್ರಹ್ಮಣ್ಯ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಧರ್ಮ ಜಾಗರಣ ಪ್ರತಿಷ್ಠಾನ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೆವು. ಈ ಸಂಸ್ಥೆಯ ಮೂಲ ಉದ್ದೇಶ ಧರ್ಮ ಜಾಗೃತಿ. ಒಬ್ಬ ವ್ಯಕ್ತಿ ಧರ್ಮದ ತಳಹದಿಯಲ್ಲಿ ತನ್ನ ಜೀವನವನ್ನು ಹೇಗೆ ನಡೆಸಬೇಕು, ಸಮಾಜದಲ್ಲಿ ಹೇಗೆ ಬದುಕಬೇಕು ಮತ್ತು ಇತರರಿಗೆ ತೊಂದರೆಯಾಗದಂತೆ ಹೇಗೆ ಇರಬೇಕು ಅಂತ ಹೇಳುವ ಒಂದು ಉದ್ದೇಶ. ಇನ್ನೊಂದು, ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಾನ್ನಿಧ್ಯಗಳನ್ನು, ದೇವಸ್ಥಾನ, ಭೂತಸ್ಥಾನ, ನಾಗಸ್ಥಾನ, ಇನ್ನಿತರ ಆರಾಧ್ಯ ಕ್ಷೇತ್ರಗಳನ್ನು ಸಂರಕ್ಷಿಸುವಂತಹ ಮತ್ತು ಅದನ್ನು ಜೀರ್ಣೋದ್ಧಾರ ಮಾಡುವಂತಹ ಮತ್ತು ನಿತ್ಯ ನೈಮಿತ್ತಿಕವಾಗಿ ಅಲ್ಲಿ ಭಕ್ತ ಜನರ ಭಾಗವಹಿಸುವಿಕೆಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂತಹ ರೀತಿಯಲ್ಲಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಬಂದೆವು. ಈ ಧರ್ಮ ಜಾಗರಣ 32 ಸಾನ್ನಿಧ್ಯಗಳು ಜೀರ್ಣೋದ್ಧಾರಗೊಂಡು ಇವತ್ತಿಗೂ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಸ್ಥಳೀಯರ ಅಪೇಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಟ್ರಸ್ಟಿನ ಸದಸ್ಯರು ಅಲ್ಲಿ ಹೋಗಿ ಭಾಗವಹಿಸಿ ಅವರಿಗೆ ಮಾರ್ಗದರ್ಶನ ಮತ್ತು ನಮ್ಮಿಂದಾಗುವಂತಹ ತನು ಮನ ಧನಗಳ ಸಹಕಾರವನ್ನು ಕೊಡ್ತಾ ಇಂತಹ ಸಾನ್ನಿಧ್ಯಗಳ ಜೀರ್ಣೋದ್ಧಾರ ಮತ್ತು ಅದರ ಮುಂದಿನ ಬೆಳವಣಿಗೆಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗಲೂ ಅದನ್ನು ಮುಂದುವರಿಸಿದ್ದೇವೆ. ನಮ್ಮ ಈ ಟ್ರಸ್ಟಿನ ಒಳಗೆ ಪುಕ್ಕಾಜಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನ 2002 ಇಸವಿಯಲ್ಲಿ ನಮ್ಮ ಸಂಸ್ಥೆಯ ಆಡಳಿತಕ್ಕೆ ಬಂತು. ಒಂದು ಮಣ್ಣಿನ ರಾಶಿ ಇತ್ತು, ಅದನ್ನು ನಾವು ಪುನರುಜ್ಜೀವನಗೊಳಿಸಿ ಸುಮಾರು ಆ ಕಾಲಕ್ಕೆ 80 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಅದನ್ನು ಪುನರುಜ್ಜೀವನಗೊಳಿಸಿ ಈಗ ಅದರ ಕೆಲಸ ಸಂಪೂರ್ಣ ಪೂರ್ತಿಗೊಂಡಿದೆ ಮತ್ತು ಪೂಜೆ ಭಜನೆ ಇತ್ಯಾದಿ ಇತ್ಯಾದಿ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ಭಕ್ತಾಭಿಮಾನಿಗಳ ಮತ್ತು ನಮ್ಮ ಕಾರ್ಯಕರ್ತ ಬಂಧುಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೀತಾ ಇದೆ. ಆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಬರುವ 2022 ನಾವು ಮಾಡಲಿಕ್ಕಿದ್ದೇವೆ. ಯಾಕೆಂದರೆ 13 ವರ್ಷ ಕಳೆಯಿತು ಒಂದು ಸಲ ಅದರ ಪ್ರತಿಷ್ಠೆ ಬ್ರಹ್ಮಕಲಶ ಆಗಿ ಶಾಸ್ತ್ರೀಯ ರೀತಿಯ 22 ನಾವು ಅದನ್ನು ಮಾಡೋದಕ್ಕಿದ್ದೇವೆ. ಇಂತಹ ಒಂದು ಧಾರ್ಮಿಕ ಜಾಗೃತಿಯನ್ನು ಮೂಡಿಸುತ್ತಿರುವಂತಹ ಧರ್ಮ ಜಾಗರಣ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಚೀರ ಈ ಸಂಸ್ಥೆ ತನ್ನ 20ನೇ ವರ್ಷದ ಸಂಭ್ರಮದಲ್ಲಿದೆ. ಇದರ ಸಂಬಂಧವಾಗಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನಡೆಸುತ್ತಲೇ ಇದ್ದೇವೆ. ನಾವು ವಿಶೇಷವಾಗಿ ಕಳೆದ ಮಕರ ಸಂಕ್ರಮಣ, ಇದೇ ಕಳೆದ ಮಕರ ಸಂಕ್ರಮಣದ ದಿನದಂದು ಪ್ರಾರಂಭಗೊಂಡಂತಹ 108